ರಾಜ್ಯದಲ್ಲಿ ಮಳೆ ಕಡಿಮೆ ಆಗ್ತಾ ಇಲ್ಲ ಪ್ರವಾಹದ ಭೀತಿ ತಗ್ತಾ ಇಲ್ಲ ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಪ್ಪ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕಾವೇರಿ ನದಿ ಶ್ರೀರಂಗಪಟ್ಟಣದ ಗೋಯಾಸ್ ಘಾಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಕಾಶಿಯ ವಿಶ್ವನಾಥ ಶ್ರೀಕೃಷ್ಣ ಶಿವ ಆಂಜನೇಯ ಗಣಪತಿ ದೇವಸ್ಥಾನಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಗೋಯಾಸ್ ಘಾಟ್ಗೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ ಪಿಂಡ ಪ್ರಧಾನ ಪೂಜಾ ಕೈಂಕರ್ಯಗಳಿಗೂ ಕೂಡ ನಿಷೇಧವನ್ನು ಹೇರಿರುವಂಥದ್ದು ಇದು ಕಾವೇರಿ ಪಾತ್ರದಲ್ಲಿ ಕಾವೇರಿ ನದಿ ಪಾತ್ರದಲ್ಲಿ ಮಳೆರಾಯ ಸೃಷ್ಟಿಸಿರುವಂತಹ ವಾಂತರ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ ಆ ಮಳೆಯ ಪರಿಣಾಮಗಳನ್ನು ನಾವೀಗ ಗಮನಿಸ್ತಾ ಇದ್ವಿ ವಿಶ್ವನಾಥ ಶ್ರೀಕೃಷ್ಣ ಶಿವ ಆಂಜನೇಯ ಗಣಪತಿ ದೇವಸ್ಥಾನಗಳು ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿರುವಂಥದ್ದು ಪ್ರತಿನಿತ್ಯವೂ ಕೂಡ ಇಲ್ಲಿ ನೂರಾರು ಜನ ಭಕ್ತರು ಬರ್ತಾ ಇದ್ರು ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು ಈಗ ಎಲ್ಲದಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ ಕಾವೇರಿ ನದಿ ಇದೀಗ ಅಪಾಯ ಮಟ್ಟದಲ್ಲಿ ಅರಿತಾ ಇದೆ ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗೋಸಾಯ್ ಘಾಟ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ನಾನು ಇದೀಗ ಘಾಟ್ ಸ್ಥಳದಲ್ಲಿ ಇದ್ದೀನಿ ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಗೋಸಾಯ್ ಘಾಟ್ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಗೋಸಾಯ್ ಘಾಟ್ ಇಲ್ಲಿ ಪಿಂಡ ಪ್ರಧಾನ ಸೇರಿದಂತೆ ಇತ ಇತರ ಪೂಜಾ ಕೈಂಕರ್ಯಗಳಿಗೆ ತುಂಬಾ ಹೆಸರುವಾಸಿಯಾದಂತಹ ಸ್ಥಳ ಅದಲ್ಲದೆ ಇಲ್ಲಿ ಸಿನಿಮಾ ಚಿತ್ರೀಕರಣಕ್ಕೂ ಕೂಡ ಹೇಳಿ ಮಾಡಿಸಿದಂತಹ ಜಾಗ ಆಗಿತ್ತು ಸಾಕಷ್ಟು ಚಿತ್ರೀಕ ಚಿತ್ರಗಳು ಕೂಡ ಇಲ್ಲಿ ಚಿತ್ರೀಕರಣ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಸಂಪೂರ್ಣವಾಗಿ ಗೋಸಾಯಿ ಘಾಟ್ ಮುಳುಗಡೆ ಆಗಿದೆ ಇಲ್ಲಿರುವಂತಹ ಎಲ್ಲಾ ದೇವಸ್ಥಾನ ಕಾಶಿ ವಿಶ್ವನಾಥ ಈಶ್ವರ ದೇವಸ್ಥಾನ ಶ್ರೀಕೃಷ್ಣ ದೇವಸ್ಥಾನ ಆಂಜನೇಯ ಮತ್ತೆ ಗಣಪತಿ ದೇವಸ್ಥಾನಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಜೊತೆಗೆ ಇಲ್ಲಿರುವಂತಹ ಒಂದಷ್ಟು ಮಂಟಪಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ ಈ ನಿಟ್ಟಿನಲ್ಲಿ ದೃಶ್ಯದಲ್ಲಿ ಇದ್ದೀವಿ ನಾವು ಮುಂದಗಡೆ ಏನು ನೇರಡೆ ಮರ ಕಾಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ಇನ್ನು ಮುಂದೆ ಇಲ್ಲಿ ಮೆಟ್ಟಿಲುಗಳು ಇರುವಂತದ್ದು ಆದರೆ ಇದೀಗ ಆರ್ ಎಸ್ ಅಣೆಕಟ್ಟೆಯಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿರುವ ಎಣೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ಗೋಸಾಯಿಫಾಟ್ ಜಲಾವೃತ ಆಗಿದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ನಿರ್ಬಂಧ ಇಲ್ಲಿ ಏರ್ಲಾಗಿರುವಂತದ್ದು ಈಗಾಗಲೇ ಜಿಲ್ಲಾಡಳಿತ ಕಳೆದ ಎರಡು ದಿನಗಳಿಂದಲೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಅಲರ್ಟ್ ಘೋಷಣೆ ಮಾಡಿದೆ ಆ ನಿಟ್ಟಿನಲ್ಲಿ ಕಾವೇರಿ ನದಿಯಲ್ಲಿ ಏನು ಪಿಂಡ ಪ್ರದಾನ ಸೇರಿದಂತೆ ಇತರ ಕೈಕರ್ಯಗಳು ಕೂಡ ಅವಕಾಶ ಇಲ್ಲ ಯಾಕಂದ್ರೆ ಕಾವೇರಿ ನದಿಯಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಆ ಸತ್ತಿರುವಂತವ್ರಿಗೆ ಸದ್ಗತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ಹಲವಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಪಿಂಡ ಪ್ರದಾನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು ಆದ್ರೆ ಇದೀಗ ಕಾವೇರಿಯ ರೌದ್ರ ನರ್ತನ ಏನು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಪ್ರವಾಹ ಎದುರಾಗಿರುವಂತದ್ದು ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಗೋಸಾಯಿ ಜಲಾವೃತ ಆಗಿದೆ ಆ ನಿಟ್ಟಿನಲ್ಲಿ ಇಲ್ಲಿ ಪಿಂಡ ಪ್ರಧಾನ ಸೇರಿದಂತೆ ಇತರ ಪೂಜಾ ಕೈಂಕರ್ಯಗಳಾಗ್ಬೋದು ಹೋಮ ಆವರಣಗಳಾಗಬಹುದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರೇಕ್ ಹಾಕಿರುವಂತದ್ದು ಜೊತೆಗೆ ಇಲ್ಲಿಂದ ಐನೂರು ಮೀಟರ್ ದೂರದಿಂದಲೇ ಸಹ ಆ ಏನು ಜನರಿಗೆ ನಿರ್ಬಂಧವನ್ನ ಜಿಲ್ಲಾಡಳಿತ ಘೋಷಣೆ ಮಾಡಿದ್ದೆ ಆ ನಿಟ್ಟಿನಲ್ಲಿ ಇಲ್ಲಿ ಯಾರು ಕೂಡ ಬಂದು ಬರುವಾಗೆ ಆ ನೋಡ್ಕೊಳ್ತಾ ಇಲ್ಲ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಗಮನಿಸ್ತಾ ಇದ್ದೀವಿ ಇಲ್ಲಿರುವಂತಹ ದೇವಸ್ಥಾನಗಳಾಗ್ಬೋದು ಮಂಟಪಗಳು ಎಲ್ಲವೂ ಕೂಡ ಮುಳುಗಡೆ ಆಗಿದೆ ಇಲ್ಲಿನ ಆಸ್ಕಲ್ ಮಂಟಪ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಇದನ್ನ ಸೋಪಾನ್ ಕಟ್ಟೆ ಅಂತಲೂ ಕೂಡ ಒಂದು ರೀತಿಯಾಗಿ ಬಿಂಬಿತವಾಗಿ ಕರೀತಾರೆ ಅದು ಕೂಡ ಸಂಪೂರ್ಣವಾಗಿ ಸೋಪಾನ್ ಕಟ್ಟೆ ಸಹ ಇಲ್ಲಿ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಒಟ್ಟಾರೆ ಹೇಳಿದ್ರೆ ಒಂದು ಕಡೆ ಕಾವೇರಿ ನದಿ ಉಕ್ಕಿ ಅರಿತಾ ಇದೆ ಈ ನಿಟ್ಟಿನಲ್ಲಿ ಒಂದು ಕಡೆ ಖುಷಿಯ ವಾತಾವರಣ ಆದರೆ ಮತ್ತೊಂದು ಕಡೆ ಪ್ರವಾಹದ ಭೀತಿ ಮತ್ತೆ ಪ್ರವಾಹದ ಭಯ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತದ್ದು ಇದೀಗ ಗೋಸಾಯಿ ಘಾಟ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಕ್ಯಾಮರಾ ಪರ್ಸನ್ ಜೊತೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಘಾಟ್